ಸ್ವಾಗತ. ಇವತ್ತಿನ ರೆಸಿಪಿನ ಮಾದೇಲಿ ಮಾಡಿ ತೋರಿಸ್ತೀನಿ. ಮಾದೇಲಿಗೆ ಏನೇನು ಸಾಮಗ್ರಿಗಳನ್ನು ಬೇಕಂತ ಹೇಳ್ತೀನಿ. ಆದ್ರೆ ಅದಕ್ಕೆ ಮುಂಚೆ ನಿಮಗೆ ಎಲ್ಲರಿಗೂ ಹ್ಯಾಪಿ ಸಂಕ್ರಮಣದ ಶುಭಾಶಯಗಳು. ನೋಡ್ರಿ, ಇಲ್ಲಿ ಮಾದೇಲಿ ತೋರಿಸ್ತೀನಿ ನಿಮಗೆ. ಇದು ಗೋಧಿ ಅರ್ಧ ಕೆ ಜಿ ಐತಿ, ಪಾವು ಕೆ ಜಿ ಕಡ್ಲಿ ಬ್ಯಾಳಿ ಐತಿ, ಮತ್ತು ಅರ್ಧ ನನ್ನ ಮುಟ್ಟಿಗೆಲೆ ಎರಡು ಮುಟ್ಟೆ ಅಕ್ಕಿ ಐತಿ. ಇದಿಷ್ಟು ಕುದಿಸಿ ನಾನು ಬಿಸ್ಕೊಂಬಂದೇನಿ. ನಮ್ಮಲ್ಲಿ ಒಂದು ಸ್ವಲ್ಪ ಲೈಟ್ ಹೋಗಿದ್ದು ಅಂದಕೂಡಲೇ ನಿಮಗೆ ಬಿಸೋದದು ತೋರಿಸ್ಬೇಕಂತ ಮಾಡೀನಿ. ತೋರ್ಸೋಕ್ಕಾಗಲಿಲ್ಲ ನನಗೆ. ಬಿಸ್ಕೊಂಡು ಬಂದನ ಹಿಟ್ಟು ರೆಡಿ ಮಾಡೇನೆ ನಿಮಗೆ ತೋರ್ಸಾಕತ್ತೀನಿ. ಅರ್ಧ ಕೆ ಜಿ ಗೋಧಿ, ಪಾವು ಕಿಲೋ ಕಡ್ಲಿ ಬ್ಯಾಳಿ, ಎರಡು ಮುಟ್ಟಿಗೆ ಅಕ್ಕಿ, ಇದು ಹೋಗಿ ಗಿರ್ನ್ಯಾಗ ಬಿಸ್ಕೊಂಬಂದೇನಿ. ಇಷ್ಟು ರೆಡಿ ಆಗೈತಿ. ಅದಕ್ಕೆ ಇನ್ನೇನು ಸಾಮಗ್ರಿಗಳು ಬೇಕು ಅನ್ನೋದು ಹೇಳ್ತೀನಿ. ಬೆಲ್ಲ ಒಂದು ಕೆ ಜಿ ಬೆಲ್ಲ ಐತಿ, ಸಣ್ಣಗೆ ಕೂಟಿ ಇಟ್ಕೊಂಡೀನಿ. ಇವು ಒಣ ದ್ರಾಕ್ಷಿ ಸ್ವಲ್ಪ ಐತಿ, ಇದು ಗೋಡಂಬಿ ಸ್ವಲ್ಪ ಐತಿ, ಇದು ಗಸಗಸಿ ಒಂದು ಸ್ವಲ್ಪ ಐತಿ, ಮತ್ತು ಇದು ಕಂಪಿನ ಸಾಮಾನು ಎಲ್ಲ ಏಲಕ್ಕಿ ಲವಂಗ ಜಾಜಿಕಾಯಿ ಕುಡಿದೈತಿ. ಈಗ ಅದಕ್ಕೊಂದು ಸ್ವಲ್ಪ ಉಪ್ಪು ಬೇಕು ಮತ್ತು ಎಣ್ಣೆ ಬೇಕು. ಇದನ್ನು ನಾವೇ ರೊಟ್ಟಿ ಮಾಡೋದು ತೋರಿಸ್ತೀನಿ. ಮಾದೇಲಿ ರೊಟ್ಟಿ ಮಾಡೋದು ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕತ್ತೀನಿ, ಈ ಚಮಚಲ್ಲಿ ಒಂದು ಸ್ಪೂನ್ ಹಾಕತ್ತೀನಿ, ಮತ್ತು ಸ್ವಲ್ಪ ಎಣ್ಣೆ ಹೆಚ್ಚಾಕಬೇಕು. ಎಣ್ಣೆಯನ್ನು ಅದೇನು ಅಳತಿ ಇಲ್ಲ, ಒಂದು ಎರಡು ಟೇಬಲ್ ಸ್ಪೂನ್ಲಿ ಒಂದು ಎರಡು ಸ್ಪೂನ್ ಹಾಕಬೇಕು. ಹಾಂ ನೋಡಿ ಹಾಕ್ತೀನಿ, ಇದು ಇಷ್ಟು ಎಣ್ಣೆ ಹಾಕಬೇಕು. ಮತ್ತು ಇದನ್ನೆಲ್ಲ ಹಿಂಗೆ ಕುಡಿಸ್ಕೋಬೇಕು. ಮತ್ತು ಇದು ಹಿಟ್ಟು ಏನೈತಿ, ಸಾನಿ ಹಿಡಿಬಾರ್ದು, ಯಾಕಂದ್ರೆ ಒಂದು ಸ್ವಲ್ಪ ಗಸಗಸಿಗತೆ ಹಾಕ್ಕೊಂಬಂದಿರ್ತಲ್ಲ ನಾವು, ಅದ ಮ್ಯಾಲ ಊಟ ಬರ್ತೈತಿ ಮತ್ತು ಎಲ್ಲ ಹೊಕ್ಕೈತಲ್ಲ, ಅದಕ್ಕೆ ಇದನ್ನು ಯಾವಾಗೂ ಹಿಟ್ಟು ಸಾನಿಗೆ ಹಾಕಬಾರ್ದು. ಸ್ವಚ್ಛಗೆ ಹಸನ್ ಮಾಡಿ ಬಿಸ್ಕೊಂಬಂದ್ರೆ ಮುಗಿದು ಬಿಡ್ತು. ಈಗ ನಾತ್ತೇನೆ ನಾನು ತೋರಿಸ್ತೇನೆ ನೋಡಿ. ನನಗೆ ಅಷ್ಟು ಗಟ್ಟಿಗೆ ನೋಡ್ಕೋಬೇಕು. ಮತ್ತು ಹೋಸಲ ಹಿಡಿಯೋದಾಗ ನಾನು ಸಕ್ಕರೆ ಮಾದೇಲಿ ಮಾಡಿ ತೋರಿಸಿದ್ದೀನಿ. ಇವತ್ತು ಸಂಕ್ರಮಣಕ್ಕೆ ಬೆಲ್ಲದ ಮಾದೇಲಿ ಮಾಡಿ ತೋರಿಸ್ತೀನಿ ನೋಡಿ. ನಾ ಮಾಡೋದು ಕಡ್ಲಿ ಬೇರೆ ಹಾಕಿ ಮಾಡಿದ್ರೆ ಭಾಳ ಚಲೋ ಆಗ್ತತಿ. ಮಾದೇಲಿ ಬರೀ ಗೋಧಿ ಹಿಟ್ಟಿದ್ಲೆ ಅಷ್ಟು, ಅದೊಂದು ಥರ ಬೇರೆ ಆಕತಿ, ಇದೊಂದು ಟೈಪ್ ಬೇರೆ ಆಕತಿ. ಇದೊಂದು ಸಲ ನೀವು ಹಿಂಗೆ ಮಾಡಿ ನೋಡಿ ನನ್ನಂಗೆ ನೋಡಿ. ಹಿಂಗೆ ನಾಲ್ಕು ಹುಳಿ ಮಾಡೇನಿ. ಹೂನ ಅರ್ಧ ಕೆ ಜಿಗೆ ಪೂನ ಕಿಲೋ ಐತಿ, ಅದು ಅರ್ಧ ಕಿಲೋ, ಅದು ಪಾವು ಕಿಲೋ ಅಂದ್ರೆ ಪೂನ ಕಿಲೋ ಆಕತಿ. ಮತ್ತು ಹಿಂಗೆ ಹುಳಿ ಮಾಡ್ಕೋಬೇಕು, ಒಂದು ದೊಡ್ಡ ಹುಳಿ. ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು. ತೆವಿ ಹಸ್ತೇನೆ, ಇದನ್ನು ಗ್ಯಾಸ್ ಆನ್ ಮಾಡ್ತೀನಿ. ಆನ್ ಮಾಡಿ ನಿಮಗೆ ತೋರಿಸೋದು ಲಟ್ಸೋದದು ತೋರಿಸ್ತೇನೆ ನೋಡಿ. ಗೋಧಿ ಹಿಟ್ಟು ಹಚ್ಚಿ ಲಟ್ಸಾಕತ್ತೀನಿ, ಲಟ್ಸೋದು ತೋರಿಸ್ತೇನೆ ನಿಮಗೆ ನೋಡಿ. ಲಟ್ಸಾಕತ್ತೀನಿ, ಇವು ಸ್ವಲ್ಪ ದಿಪ್ಪ ಇರಬೇಕು, ಭಾಳ ದುಡ್ಡೂ ಮಾಡಬಾರ್ದು, ಭಾಳ ಸಣ್ಣ ಮಾಡಬಾರ್ದು. ಹುಳಿ ನೋಡಿ ಮೀಡಿಯಮ್ ಮಾಡಬೇಕು, ನಿಮಗೆ ಹೆಂಗೆ ಅನ್ನಿಸಲ್ಲ ಈಗ ತೋರಿಸ್ತೀನಿ ನೋಡಿ. ಈ ಟೈಪ್ ಇಷ್ಟು ಇಷ್ಟು ಇರಬೇಕು ನೋಡಿ. ಹ್ಞೂ ಬೇಸೋದು ತೋರಿಸ್ತೀನಿ ನೋಡಿ. ಹಾಕ್ತೀನಿ ನೋಡಿ, ಇದನ್ನು ಹೊಳಿಸಿ ಹಾಕ್ತೀನಿ. ನೋಡಿ ಇನ್ನೊಂದು ತೋರಿಸ್ತೀನಿ ಲಟ್ಸೋದು. ಇದನ್ನು ಸ್ವಲ್ಪ ಬೇಯಬೇಕು. ನಾ ಯಾವಾಗೂ ಎರಡು ತೆವಿ ಇಟ್ಟ ಮಾಡೋದು, ಈಗ ಈಚೆ ಕಡೆ ತೆವಿ ಇಟ್ಟೇನಿ, ಈಗ ಈಚೆ ಕಡೆ ತೆವೆಯಾಗಿದ್ದನ್ನು ಹಾಕ್ತೇನೆ. ಹಾಂ ಚಲೋ ಕುರು ಕುರು ಹಾಕತ್ಲ, ಒಂದು ಸ್ವಲ್ಪ ಚಲೋ ಬೈತೈತಿ, ಒಳಗೆ ಹಸಿ ಇರ್ತದಲ್ಲ ಅದಕ್ಕೆ. ಈಗ ಈ ಕಡೆ ರೊಟ್ಟಿ ಇನ್ನೊಂದು ಲಟ್ಸಿದ್ದು ಹಾಕ್ತೇನೆ ನೋಡಿ. ಈ ಕಡೆ ತೆವಿ ಖಾಲಿ ಇಟ್ಲ, ಈಗ ಇದನ್ನ ಈ ಕಡೆ ಹಾಕ್ತೇನೆ. ಹಿಂಗೆ ಎರಡು ತೆವಿ ಇಟ್ಕೊಂಡು ಮಾಡ್ತೀನಿ ನಾ ಯಾವಾಗೂ ನೋಡಿ. ಈ ಕಡೆ ಈ ತೆವ್ಯಾಗ ಹಾಕಾಕತ್ತೇನಿಲ್ಲ, ಇದು ಗುಮ್ಮನ್ ತೆವಿ ಐತಿ, ಗುಂಡದ ಹಿಂಗೆ ತೆಗ್ಗದ ಗತೆ ಐತಿ. ಅದನ್ನು ರೊಟ್ಟಿ ಏನು ಮಾಡಬೇಕು, ಹಿಂಗೆ ಇಡಬೇಕು, ಪಳ್ಳೆ ಇರ್ತೈತಿ ಒಳಗೆ, ಪಳ್ಳೆ ಐತಿ ಈಗ ತಂತಾನ ಅದು ಬೈತೈತಿ, ಚಲೋ ಆಗ್ತತಿ ನೋಡಿ. ನಿಮಗೆ ತೋರಿಸ್ತೇನೆ ನೋಡಿ, ರೆಡಿ ಆಗೈತಿ. ತೆಗಿತೇನೆ ನಾನು ಇದು, ತೆಗೆದ ಸಣ್ಣ ಸಣ್ಣ ತುಕಡಿ ಮಾಡಿ ಮಿಕ್ಸರ್ಗೆ ಹಾಕೋದು ತೋರಿಸ್ತೇನೆ ನಿಮಗೆ ನೋಡಿ. ಎರಡು ರೊಟ್ಟಿ ಇಲ್ಲಿ ರೆಡಿ ಆಗವು, ಅಲ್ಲಿ ಎರಡು ರೊಟ್ಟಿ ಬೇಯಾಕತ್ತಾವ. ಮತ್ತು ಇವನ್ನ ಮುರಿತೀನಿ, ಮುರಿದ ನಿಮಗೆ ಮಿಕ್ಸರ್ ಹಾಕೋದು ತೋರಿಸ್ತೀನಿ. ಹಿಂಗೆ ಇಷ್ಟಿಷ್ಟ ಸಣ್ಣ ಸಣ್ಣ ಪೀಸ್ ಮಾಡಬೇಕು. ಹಂಗೇನು ಸುಡೋ ಮಾಡಬೇಕಂತೇನಿಲ್ಲ, ಆರಿದ್ರೆ ಮಾಡ್ರಂತಿ ಭಾಳ ಚಲೋ ಆಗ್ತತಿ. ಸುಡೋದು ಮಾಡಿದ್ರೆ ಸ್ವಲ್ಪ ಮಾದೇಲಿ ಮುದ್ದೆ ಆಕತಿ, ಆರಿದು ಮಾಡ್ರೆ ಅದು ಉದುರಾಕತಿ. ಹಾಂ ನೋಡಿ ನೋಡಿ, ಸಣ್ಣ ತುಕಡಿ ಮಾಡಿದಾನು. ಮತ್ತು ಈಗ ಮಿಕ್ಸರ್ ಮಾಡಿ ತೋರಿಸ್ತೀನಿ ನೋಡಿ.
ನೋಡಿ ಇದನ್ನು ಮಿಕ್ಸರ್ದಾಗ ಮಾಡಿದೀನಿ ಹಿಂಗೆ ಪೌಡ್ರ್ ಆಗೈತಿ ನಿಮಗೆ ಬೇಕಂದ್ರೆ ಚೆನ್ನಾಗಿ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಎಲ್ಲ ಸಣ್ಣಾಗಿರ್ತದೆ ವಿಶೇಷ ಇರ್ತದೆ ಆದರೂ ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಳಿ ನೋಡಿ ಮಾದಲಿ ರೊಟ್ಟಿ ಎಲ್ಲ ಚೆನ್ನಾಗಿ ಹಾಕೇನಿ ಚೆನ್ನಾಗಿ ಹಾಕಿ ಹಿಂಗೆ ಪುಡಿ ಎಷ್ಟು ಆಗೈತಿ ನೋಡಿ ಇದಕ್ಕೆ ಈಗ ಏನು ಮಾಡ್ತಾನೆ ಅಂದ್ರೆ ಇನ್ನು ಬೆಲ್ಲ ಜಜ್ಜೆ ಇದಕ್ಕೆ ಬೆಲ್ಲ ಮತ್ತೆ ಎಲ್ಲ ಕಂಪ್ಲೀಟ್ ಸಾಮಾನು ಹಾಕೋದು ನಿಮಗೆ ತೋರಿಸ್ತೀನಿ ಇದರಾಗಿ ಕಲ್ಲಿಲ್ಲ ಜಸ್ತೇನೆ ಸ್ವಲ್ಪ ಈಗ ಜಜ್ಕೊಂಡೇನೆ ಆದರೆ ಇನ್ನೂ ಒಂದು ಸ್ವಲ್ಪ ಸಣ್ಣ ಕಣ್ಣಿಗೆ ಇರ್ತಾವು ಜಜ್ಜೆ ಅದಕ್ಕೆ ಹಾಕ್ತದ ತೋರಿಸ್ತೇನೆ ನೋಡಿ ಜಜ್ಜೆ ಇದೆಲ್ಲ ಇದಕ್ಕೆ ಹಾಕಿ ಒಂದು ಕಿಲೋ ಬೆಲ್ಲ ಐತಿ ಜಜ್ಜೆ ಹಾಕ್ತೇನೆ ಹಾಕಿ ರುಚಿಕ್ಕೆ ಸಾಮಾನು ಹಾಕೋದು ನಿಮಗೆ ತೋರಿಸ್ತೀನಿ ಹಿಂಗೆ ಇದನ್ನೆಲ್ಲ ಬೆಲ್ಲ ಹಾಕಿ ಕುದಿಸ್ಕೋಬೇಕು ಮಿಕ್ಸರ್ ಹಾಕಿದ್ರೆ ಏನಾಗ್ತೈತೆ ಅದು ಆಮೇಲೆ ಸ್ವಲ್ಪ ಮಿಕ್ಸರ್ ಹಾಕಬೇಕು ಫಸ್ಟ್ ಪೈಲೆ ಕೈಲಿ ಹಿಂಗೆ ಕುದಿಸ್ಕೋಬೇಕು ಇದನ್ನು ಉದುರು ಉದುರು ಮಾದೇಲಿ ಭಾಳ ಚಲೋ ಆಗ್ತದೆ ನೋಡಿ ನನ್ನ ಮಾದೇಲಿ ನಿಮಗೆ ಇಷ್ಟ ಆಯ್ತಂದ್ರೆ ಸಂಕ್ರಮಣಕ್ಕೆ ನನಗೆ ಸಬ್ಸ್ಕ್ರೈಬ್ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಹೆಂಗಾಗೈತೆ ಅನ್ನೋದು ನನಗೆ ಕಮೆಂಟ್ನಾಗ ತಿಳಿಸಿ ಭಾಳ ಸರಿ ಮಾದಲೇ ಮಾಡ್ತೇನೆ ನಾ ಯಾವುದೊಂದು ಮಾಡಿರು ನೋಡಿ ಹಿಂಗೆಲ್ಲ ಹಿಂಗೆ ತಿಕ್ಕಿದಾನೆ ಇದನ್ನು ಇನ್ನೊಂದು ಸ್ವಲ್ಪ ಬೆಲ್ಲ ಐತೆ ಅಲ್ಲೇಟ್ ಇಲ್ಲೇಟ ಅದಕ್ಕೆ ಅದನ್ನು ರಿವರ್ಸ್ ಮಿಕ್ಸರ್ದಾಗ ಹಾಕ್ತೀನಿ ಒಂದು ಕಿಲೋದಾಗ ಇಷ್ಟು ಬೆಲ್ಲ ಬಿಟ್ಟಿದ್ದೀನಿ ನಾನು ಬೆಲ್ಲ ಜಾಸ್ತಿ ಆಗತ್ತೈತೆ ಅಂದ ಕೂಡಲೇ ಒಂದು ಸ್ವಲ್ಪ ಇಷ್ಟು ಬಿಟ್ಟೇನೆ ನೋಡಿ ನೋಡಿ ಬೆಲ್ಲ ಹಾಕಿ ಮಾದೇಲಿ ಹಿಂಗೆ ರೆಡಿ ಆಗೈತಿ ಸಕ್ಕರೆ ಆದರೆ ಒಂದು ಸ್ವಲ್ಪ ಉದುರಾಕತಿ ಮತ್ತು ಬೆಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಮೆತ್ತಗಾಕತಿ ನೀವು ಇನ್ನೊಂದು ಸ್ವಲ್ಪ ಬೆಲ್ಲ ಕಮ್ಮಿ ಹಾಕಿದ್ರೂ ನಡೀತೈತಿ ಮತ್ತು ಉದುರಾಕತಿ ಇದು ಥಂಡಿ ದಿನ ಐತಿಲ್ಲ ಉದುರಾಗತ್ತೈತೆ ಸ್ವಲ್ಪ ಬೆಲ್ಲ ಹಾಕಿದಕ್ಕೆ ಮೆತ್ತಗೈತಿ ಮಾಡಿ ನೋಡಿ ನೀವು ಅದಕ್ಕೆ ಏನೇನು ಸಾಮಗ್ರಿ ಹೋಗ್ಬೇಕನ್ನಂತ ಹೇಳಿದಂಗಿಲ್ಲ ಅದನ್ನೆಲ್ಲ ಹಾಕ್ತೇನೆ ಈಗ ಇದು ಏಲಕ್ಕಿ ಪುಡಿ ಲವಂಗ ಜಜ್ಜಿಕಾಯಿ ಕುಡಿದು ಪುಡಿ ಹಾಕಾಕತ್ತೀನಿ ರೆಡಿ ಮಾಡೇ ಇಟ್ಕೊಂಡಿರ್ತೇನೆ ನಾನು ಯಾವುದೋ ಬೆಲ್ಲದ ಐಟಮ್ಗೆ ಹಾಕ್ತೇನೆ ಮತ್ತು ಇದು ಗಸಗಸಿ ಹುರಿದು ಇಟ್ಕೊಂಡೇನಿ ಗಸಗಸಿ ಹಾಕಾಕತ್ತೀನಿ ಎಷ್ಟು ಒಂದು 10 ಗ್ರಾಮ್ ಐತಿ ಇದು ಗಸಗಸಿ ಮತ್ತು ಇದು ಒಣ ದ್ರಾಕ್ಷಿ ಹಾಕಾಕತ್ತೀನಿ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ಮತ್ತು ಇದು ಕಾಜು ಹಾಕಾಕತ್ತೀನಿ ಎಲ್ಲ ಮಿಕ್ಸ್ ಮಾಡ್ತೇನೆ ಆಗೈತಿ ಉದುರ ಸ್ವಲ್ಪ ನಾ ಯಾವಾಗೂ ಬೆಲ್ಲದ್ದು ಮಾಡೋದು ಕಮ್ಮಿ ಸಕ್ಕರೆದ ಜಾಸ್ತಿ ಹೆಚ್ಚು ಮಾಡ್ತೀನಿ ಈ ಸಲ ಇರಲಿ ನಿಮಗೆ ತೋರಿಸೋ ಸಂಬಂಧ ಅಂತ ಬೆಲ್ಲದ್ದು ಮಾಡೇನಿ ಒಣ ಕೊಬ್ಬರಿ ಹಾಕಾಕತ್ತೀನಿ ಬೇಕಂದ್ರೆ ನಿಮ್ಗೆ ಹಾಕೊಳ್ಳಿ ಆಪ್ಷನ್ದಾಗ ಇಲ್ಲಂದ್ರೆ ಇಲ್ಲ ಹಾಂ ಚಂದ ಕಾಣ್ತತಿ ಅದಕ್ಕೆ ಕೊಬ್ಬರಿ ಹಾಕಾರು ಅಂದ್ರೆ ಭಾಳ ದಿನ ಇಟ್ಟರೆ ಅದು ಕೊಬ್ಬರಿ ಸಂಬಂಧ ಒಂದು ಸ್ವಲ್ಪ ಮಾದೇಲಿ ಮುಗ್ಗಾಕತ್ತಲ್ಲ ಅದಕ್ಕೆ ಭಾಳ ಕೊಬ್ಬರಿ ಹಾಕಂಗಿಲ್ಲ ಯಾರು ಒಬ್ಬೊಬ್ರು ವಿಶೇಷ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ನೋಡಿ ಮಾದೇಲಿ ಎಲ್ಲ ರೆಡಿ ಆಯಿತು ಸಂಕ್ರಮಣದ್ದು ನೀವು ಮಾಡಿ ಎಲ್ಲ ನನ್ನ ಚಾನಲ್ ನೋಡುತ್ತಿರುವ ವೀಕ್ಷಕರಿಗೆ ನನ್ನ ಸ್ನೇಹಿತರಿಗೆ ಎಳೆ ತೊಗೊಂಡು ಎಳು ಬೆಲ್ಲದಂಗಿರೋಣ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ನಾವು ನೀವು ಎಳೆ ತೊಗೊಂಡು ಎಳು ಬೆಲ್ಲದಂಗಿರೋಣ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ ಥ್ಯಾಂಕ್ ಯು